ಹಾಸನದ ಟಿಕೆಟ್ ವಿಚಾರ ದಿನಕ್ಕೊಂದು ಸ್ವರೂಪವನ್ನು ಪಡೆದುಕೊಳ್ತಾ ಇದೆ ಹಾಸನದ ಟಿಕೆಟ್ ವಿಚಾರಕ್ಕೆ ಭವಾನಿ ರೇವಣ್ಣ ಅವರಿಗೋ ಸ್ವರೂಪ್ ಅವರಿಗೋ ಅನ್ನುವ ವಿಚಾರದ ಮಧ್ಯೆ ನಿನ್ನೆ ರೇವಣ್ಣ ಹೆಸರು ಕೂಡ ಮಧ್ಯೆ ತೂರಿ ಬಂದಿತ್ತು ಈ ಮಧ್ಯದಲ್ಲಿಯೇ ಸ್ವರೂಪ್ ಅವರು ಅಬ್ಬರದ ಪ್ರಚಾರವನ್ನು ಮಾಡ್ತಾ ಇದ್ದಾರೆ ಹಾಸನದಲ್ಲಿ ಹೋದಲ್ಲೆಲ್ಲ ಸ್ವರೂಪ್ ಹೊತ್ತು ಮೆರೆಸ್ತಾ ಇದ್ದಾರೆ ಬೆಂಬಲಿಗರು ಪಟಾಕಿಯನ್ನ ಸಿಡಿಸಿ ಘೋಷಣೆಯನ್ನು ಕೂಗ್ತಾ ಇದ್ದಾರೆ ಕಾರ್ಯಕರ್ತರು ನಮ್ಮ ನಾಯಕ ಸ್ವರೂಪ್ಗೆ ಟಿಕೆಟ್ ಸಿಕ್ಕೇ ಸಿಗುತ್ತೆ ಅನ್ನುವಂತಹ ವಿಶ್ವಾಸ ವ್ಯಕ್ತಪಡಿಸ್ತಿದ್ದಾರೆ ಈಗಾಗಲೇ ಭವಾನಿಗೆ ಟಿಕೆಟ್ ಇಲ್ಲ ಅಂತ ಹೇಳಿ ಹೆಚ್ ಡಿ ಕೆ ಸ್ಪಷ್ಟನೆ ಮೇಲೆ ಸ್ಪಷ್ಟನೆ ಕೊಡ್ತಾ ಇದ್ದಾರೆ ಹೆಚ್ ಡಿ ಕೆ ನಿರ್ಧಾರಕ್ಕೆ ಸ್ವರೂಪ ಬೆಂಬಲಿಗರಲ್ಲಿ ಅತ್ಯುತ್ಸಾಹ ಇದೆ ಆದರೆ ರೇವಣ್ಣ ಅವರು ಏನು ಮಾಡ್ತಾರೆ ಅನ್ನೋದು ಸಾಕಷ್ಟು ಕುತೂಹಲವನ್ನ ಇದೇ ಸಂದರ್ಭದಲ್ಲಿಯೇ ಕೆರಳಿಸ್ತಾ ಇದೆ ತಲೆ ಕೆಡ್ಸ್ಕೀರಿ ಬರದ ಏನಂತೀರ ನಾವು ಚುನಾವಣೆಯಲ್ಲಿ ಗೆಲ್ಲಬೇಕಾದಂತ ಹಿನ್ನೆಲೆಯಲ್ಲಿ ನಾವು ಏನು ತೀರ್ಮಾನ ಮಾಡಬೇಕು ಮಾಡ್ತೀವಿ ಯಾವುದೇ ಗೊಂದಲ ಇರಲ್ಲ ಆದರೆ ಭವಾನಿ ಅವರು ಈ ಚುನಾವಣೆಯಲ್ಲಿ ಅನಿವಾರ್ಯ ಅಲ್ಲ ಅಂತಕ್ಕಂಥದ್ದು ಹೇಳಿದ್ದಾರೆ ಅದು ಇವತ್ತು ಸ್ಪಷ್ಟವಾಗಿ ಹೇಳ್ತೇನೆ ಅದರಲ್ಲಿ ಯಾವ ಗೊಂದಲಗಳು ಬೇಕಾಗಿಲ್ಲ ನಾವು ಕೂತು ಹಾಸನ ಮತ್ತು ಒಣಸಿಪುರ ಎರಡೂ ಕ್ಷೇತ್ರದಲ್ಲಿ ಏನು ತೀರ್ಮಾನಗಳಾಗಬೇಕು ಅಂತಕ್ಕಂಥದ್ದು ನಾವು ಪಕ್ಷದ ಚೌಕಟ್ಟಿನಲ್ಲಿ ತೀರ್ಮಾನ ಮಾಡ್ತೀವಿ ಇದು ಎಚ್ ಡಿ ಅವರ ಮಾತು ಹಾಸನದ ಟಿಕೆಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪದೇ ಪದೇ ಕಡ್ಡಿ ತುಂಡಾದಂತೆ ಹೇಳ್ತಾ ಇದ್ರು ಕೂಡ ಒಂದಿಷ್ಟು ಬೆಳವಣಿಗೆಗಳು ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಇರಿಸು ತರ್ತಾ ಇದೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಶಿಧರ್ ಶಶಿಧರ್ ಈಗ ಹಾಸನದ ಟಿಕೆಟ್ ಪ್ರಹಸನ ದಿನಕ್ಕೊಂದು ತಿರುವನ್ನ ಪಡೆದುಕೊಳ್ತಾ ಇದೆ ಈ ಬೆನ್ನಲ್ಲೇ ಈಗ ಸ್ವರೂಪ ಅವರು ಮಿಂಚಿನ ಸಂಚಾರವನ್ನು ಮಾಡ್ತಾ ಇದ್ದಾರೆ ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ ಅಂತೇಳಿ ಹಾಸನದಲ್ಲಿ ಆ ಪ್ರೇಮ್ ಏನು ನಿನ್ನೆ ಅಷ್ಟೇ ಅವರು ಹೇಳಿದರು ಪಕ್ಷ ಒಪ್ಪಿದರೆ ನಾನು ಹಾಸನ ವಿಧಾನಸಭಾ ಕ್ಷೇತ್ರದಿಂದಲೂ ಸ್ಪರ್ಧೆ ಮಾಡ್ತೀನಿ ಅಂತ ಹೇಳಿದರು ಇದರ ಬೆನ್ನಲ್ಲೇ ಮಾಜಿ ಸಿ ಎಂ ಎಚ್ ಡಿ ಕುಮಾರಸ್ವಾಮಿ ಮತ್ತೊಮ್ಮೆ ಸ್ಪಷ್ಟಪಡಿಸ್ತಿದ್ದಾರೆ ಈ ಚುನಾವಣೆಯಲ್ಲಿ ಭವಾನಿ ರೇವಣ್ಣವರ ಅವಶ್ಯಕತೆ ಇಲ್ಲ ಅಂತ ಈ ಹೇಳಿಕೆ ಬೆನ್ನಲ್ಲೇ ಸ್ವರೂಪ ಹಾಗೂ ಅವರ ಬೆಂಬಲಿಗರಲ್ಲಿ ಮತ್ತಷ್ಟು ಉತ್ಸಾಹ ಇದ್ದು ಈಗ ಹಾಸನ ಕ್ಷೇತ್ರದಾದ್ಯಂತ ಉತ್ಸಾಹದಿಂದ ಓಡಾಡ್ತಾ ಇದ್ದರೆ ಕಳೆದ ರಾತ್ರಿ ಅವರು ಇಬ್ದಾಣಿ ಎಂಬ ನಗರಕ್ಕೆ ಏನು ಗ್ರಾಮಕ್ಕೆ ತೆರಳಿದ್ರು ಆ ಸಂದರ್ಭದಲ್ಲಿ ಅವರಿಗೆ ಪಟಾಕಿಯನ್ನು ಸಿಡಿಸಿ ಅಭೂತ ಅಪರವ ಸ್ವಾಗತವನ್ನು ಕೋರಿ ಅವರನ್ನ ಒತ್ತು ಅಲ್ಲಿನ ಜನರು ಗ್ರಾಮಸ್ಥರು ಅವರ ಬೆಂಬಲಿಗರು ಸಹ ಕುಣಿದಾಡಿದರು ಅಲ್ಲದೆ ಅಲ್ಲಿಯೂ ಸಹ ಸ್ವರೂಪವರು ಜೆ ಡಿ ಎಸ್ಗೆ ಬೆಂಬಲ ನೀಡಿ ಅಲ್ಲದೆ ಪಂಚಾಯತ್ರೆಗೂ ಬೆಂಬಲ ನೀಡಿ ಅಂತ ಕೇಳಿದ್ರು ಹೊರತು ನನಗೆ ಬೆಂಬಲ ನೀಡಿ ಅಂತ ಅವರು ಕೇಳಿಲ್ಲ ಆದರೆ ಕುಮಾರಸ್ವಾಮಿಯವರು ಏನು ಎಚ್ ಎಸ್ ದಿವಂಗತ ಎಚ್ ಎಸ್ ಪ್ರಕಾಶ್ ಅವರಿಗೆ ಕೊಟ್ಟ ಮಾತನ್ನು ಉಳಿಸಿಕೊಳ್ಳಲು ಸಾಕಷ್ಟು ಪ್ರಯತ್ನಗಳನ್ನು ಮಾಡ್ತಾಯಿದ್ರೆ ಅವರು ಈಗಲೂ ಕೂಡ ಎಚ್ ಪಿ ಅವರಿಗೆ ಟಿಕೆಟ್ ಕೊಡಬೇಕು ಏಕೆಂದರೆ ಅವರ ತಂದೆ ನಾಲ್ಕು ಬಾರಿ ಹಾಸನ ವಿಧಾನಸಭಾ ಕ್ಷೇತ್ರದಿಂದ ಆಕೆಯಾಗಿದ್ದರು ಅಲ್ಲದೆ ದಾಸ ದಾಸ ಒಕ್ಕಲಿಗ ಸಮುದಾಯದವರು ಕೂಡ ಆಗಿದ್ರು ಇಲ್ಲಿ ದಾಸ ಒಕ್ಕಲಿಗ ಸಮುದಾಯದ ಮತಗಳೇ ನಿರ್ಣಾಯಕವಾಗೋದ್ರಿಂದ ಸ್ವರೂಪವರನ್ನ ಇಳಿಸಿದರೆ ಸಿಂಪತಿ ಹಾಗೂ ದಾಸ ಒಕ್ಕಲಿಗರು ಒಂದ್ ಸೈಡ್ ಮತವನ್ನ ಹಾಕ್ತಾರೆ ಹಾಗಾಗಿ ಅವರು ಗೆಲುವು ಸುಲಭ ಆಗುತ್ತೆ ಒಂದು ಲೆಕ್ಕಾಚಾರವನ್ನು ಮಾಡಿ ಅವರು ಕಣಕ್ಕೆ ಇಳಿಸಲು ಶತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಆದರೆ ರೇವಣ್ಣ ಅವರು ಒಂದು ಕುಟುಂಬದ ಒಂದು ಅವರ ಕುಟುಂಬ ಏನಿದೆ ಅವರು ಏನು ಬೇಸರಗೊಳ್ತಾರೆ ಅಲ್ಲದೆ ಭವಾನಿ ರೇವಣ್ಣ ಅವರ ರಾಜಕೀಯ ಭವಿಷ್ಯ ಮುಂದೆ ತೊಂದರೆ ಆಗುತ್ತೆ ಎನ್ನುವ ಕಾರಣಕ್ಕೆ ಅವರು ಸಹ ಪಟ್ಟನ್ನ ಸಡಲಿಸ್ತಾ ಇಲ್ಲ ಹಾಗಾಗಿ ಎಚ್ ಡಿ ಕುಮಾರಸ್ವಾಮಿ ಹಾಗೂ ಎಚ್ ಡಿ ರೇವಣ್ಣ ನಡುವೆ ಟಿಕೆಟ್ ಗೊಂದಲ ಮುಂದುವರೆದಿಲ್ಲ ಇಂತ ಸ್ವರೂಪ್ ಕುಮಾರಸ್ವಾಮಿ ಹೇಳಿಕೆಯಿಂದ ಕ್ಷೇತ್ರದಿಂದ ಬಿರುಸಿನ ಓಡಾಟವನ್ನು ನಡೆಸುವ ಮೂಲಕ ಪಕ್ಷ ಸಂಘಟನೆ ಹಾಗೂ ಪ್ರಚಾರ ಮಾಡುವುದರಲ್ಲಿ ತೊಡಗಿದ್ದಾರೆ ಪ್ರೇಮ್ ಓಕೆ ಥ್ಯಾಂಕ್ ಯು ಶಶಿಧರ್ ಇವತ್ತು ನಮ್ಮ ಮೇಲೆ ಏನು ಪ್ರೀತಿ ವಿಶ್ವಾಸ ಗೌರವ ಇಟ್ಟಿದ್ದೀವಿ ಅದನ್ನ ಉಳಿಸ್ಕೊಂಡು ಹೋಗ್ತೀವಿ ಅಂತ ಮಹೇಶ್ ಅಣ್ಣ ಅವರು ಅವರ ಸ್ನೇಹಿತರು ಎಲ್ಲರಿಗೂ ಕೂಡ ಅವರ ರೈಟ್ ಆ್ಯಂಡ್ ಲೋಕಣ್ಣ ಅಂತ ಅಲ್ಲಿದ್ರೆ ಅವ್ರಿಗೂ ಕೂಡ ಎಲ್ಲರಿಗೂ ಹೇಳ್ತಾ ಎಲ್ಲರೂ ಕೂಡ ಇವತ್ತು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿಲ್ಲ ಎಲ್ಲ ಬೇಕರಿಯಿಂದ ಇದ್ದೀರಿ ಮುಂದಿನ ದಿನಗಳಲ್ಲಿ ಒಂದು ದೊಡ್ಡ ಮಟ್ಟದ ಒಂದು ಕಾರ್ಯಕ್ರಮವನ್ನು ಇಟ್ಕೊಳ್ಳೋಣ ಹೊರಗಡೆ ಇದ್ದ ಬೇಕರಿ ಎಲ್ಲ ಸ್ನೇಹಿತರು ಕೂಡ